ನಮಸ್ಕಾರ ವೀಕ್ಷಕರೇ, ಈಗ ಮೂರನೇ ಸಂಚಿಕೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಮೊದಲನೇ ಸಂಚಿಕೆಯಲ್ಲಿ ಸುಯೋಧನ ಆಯಿತು, ಎರಡನೇ ಸಂಚಿಕೆಯಲ್ಲಿ ಕರ್ಣ ಆಯಿತು. ಈಗ ಯಾರು ಬರ್ತಾರೆ ಅನ್ನೋದನ್ನು ನಾವು ಸಂವಾದದ ಮೂಲಕ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಈ ಕಾರ್ಯಕ್ರಮಕ್ಕೆ ನಿಮಗೂ ಸ್ವಾಗತ, ವೈ ವಿ ಗುಂಡರಾಯರವ್ರಿಗೂ ಸ್ವಾಗತ. ಈಗ ನಾವು ಎರಡು ವ್ಯಕ್ತಿಗಳನ್ನು ನೋಡಿದ್ವಿ, ಅಂದರೆ ಎರಡು ಸೀರೆಯನ್ನು ನೋಡಿದ್ವಿ. ಒಂದರಲ್ಲಿ ಬಾರ್ಡ್ರ್ ಸರಿ ಇರಲಿಲ್ಲ, ಇನ್ನೊಂದರಲ್ಲಿ ಕಲರ್ ಸರಿ ಇರಲಿಲ್ಲ. ಹಾಗಾಗಿ ಈ ಅಂಗಡಿಯಲ್ಲಿ ಯಾಕೋ ಬಾರ್ಡ್ರು ಸರಿ ಇಲ್ಲ, ಕಲರು ಸರಿ ಇಲ್ಲ, ಬೇರೆ ಅಂಗಡಿಗೆ ಹೊಟ್ಟೋಗ್ಬಿಟ್ರೆ ಒಳ್ಳೇದು ಅನ್ಸುತ್ತೆ. ಅಲ್ಲಿ ಚೆನ್ನಾಗಿರೋದು, ಹೊಸ ಹೊಸ ಲೇಟೆಸ್ಟ್ ಮಾಡಲೆಲ್ಲ ಬಂದಿದೆಯಂತೆ. ಸೊ ಅಲ್ಲಿ ಕಲರು ಕಾಂಬಿನೇಷನ್ನು ಇದೆಲ್ಲ ತುಂಬ ಚೆನ್ನಾಗಿದೆ ಅಂತ ಯಾರೋ ಹೇಳಿದ್ರು. ಸೊ ಪಕ್ಕದ ಅಂಗಡಿಗೆ ಹೋದ್ರೆ ಹೆಂಗೆ? ಹ್ಞೂ, ಸರಿ, ಬೇರೆ ಅಂಗಡಿ ಅಂದರೆ ಈ ಅಂಗಡಿ ಬೇಡ, ಬೇರೆ ಅಂಗಡಿ ಕೊಟ್ಟೋಣ. ಆದರೆ ಒಂದು ಆಶ್ಚರ್ಯ ಆಗುತ್ತೆ, ಬೇರೆ ಅಂಗಡಿನಲ್ಲಿ ನೀವು ಸೀರೆ ಸೆಲೆಕ್ಟ್ ಮಾಡಿದ್ರು, ಈ ಅಂಗಡಿನಲ್ಲೇ ಒಬ್ಬರು ಸೇಲ್ಸ್ ಮನ್ನೇ ಅಲ್ಲೂ ಕೆಲಸ, ಪಾರ್ಟ್ ಟೈಮ್ ಕೆಲಸ ಮಾಡ್ತಾರೆ. ಓ ಓ, ಆ ಸೀರೆ ಹೆಂಗೆ ತೋರಿಸ್ಬೇಕು ಅಂದರೆ ಸಾಮಾನ್ಯವಾಗಿ ಈ ಕಲರ್ ತೆಗಿಯಪ್ಪ, ಈ ಕಲರ್ ತೆಗಿಯಪ್ಪ, ಈ ಕಲರ್ ತೆಗಿಯಪ್ಪ ಅಂತ ಈ ಬೆರಳಲ್ಲಿ ತೋರಿಸಂಗಾಗಲ್ಲ, ಈ ಬೆರಳಲ್ಲಿ ತೋರಿಸ್ಬೇಕು. ಓ, ಹೀಗೆ ಹಿಂಗೆ ತೋರಿಸ್ಬೇಕು. ಹಾಂ, ಹಿಂಗೆ ತೋರಿಸ್ಬೇಕು. ಯಾಕೆಂದರೆ ಆ ಬೆರಳು ಕಟ್ ಮಾಡಿಕೊಟ್ಟವನೆ. ಓ, ಏಕಲವ್ಯ ಅಂತ ಹೇಳ್ತಿದ್ದೀರಿ ನೀವು. ಓಕೆ ಓಕೆ ಓಕೆ. ಆದರೆ ನನಗನ್ಸುತ್ತೆ ಏಕಲವ್ಯನ ಬಗ್ಗೆನೂ ನನಗೆ ಸಾಫ್ಟ್ ಕಾರ್ನರ್ ಇದೆ. ಒಬ್ಬ ಹುಡುಗ, ಒಬ್ಬ ಟ್ರೈಬಲ್ ಕಮ್ಯುನಿಟಿಯಿಂದ ಹುಡುಗ, ಕೆಳವರ್ಗದ ಥರದ ಹುಡುಗ ಬಂದು ವಿದ್ಯೆ ಹೇಳ್ಕೊಡು ಅಂದಾಗ, ವಿದ್ಯೆಗೆ ಕುಲ ಉಂಟೆ, ಯಾರಿಗೆ ಕಲಿಬೇಕು ಅಂತ ಆಸಕ್ತಿ ಇದೆ ಅದು ಹೇಳ್ಕೊಡ್ಬೇಕು, ಇದು ಧರ್ಮ ಅಂತ ನಾವು ಅಂದ್ಕೋತೀವಿ. ಅಂಥ ಸಂದರ್ಭದಲ್ಲಿ ಒಬ್ಬ ಗುರುವನ್ನು ರಿಜೆಕ್ಟ್ ಮಾಡಿದಾಗ ಅವನೇ ಸ್ವಪ್ರಯತ್ನದಿಂದ, ನಮ್ಮ ಬೀಚಿಯವ್ರು ಹೇಳ್ತಾರಲ್ಲ ಸ್ವಪ್ರಯತ್ನದಿಂದ ಮೇಲೆ ಬರಬೇಕು ಅಂತ, ಅವನು ಸ್ವಪ್ನಯತ್ನದಿಂದ ಮೇಲೆ ಬಂದಿರೋವಂಥ ವ್ಯಕ್ತಿ. ಅಂಥ ವ್ಯಕ್ತಿಗೆ ನೀವು, ಅವನ ಕೌಶಲ್ಯ ತುಂಬ ಜಾಸ್ತಿ ಇದೆ, ನನ್ನ ಶಿಷ್ಯನಿಗಿಂತ ಮೇಲೆ ಬಂದುಬಿಡ್ತಾನೆ ಅಂತ ಹೇಳಿ ಅವನಿಂದ ನೀವು ಬೆರಳನ್ನು ಇಸ್ಕೊಳ್ಳೋದು ಅಷ್ಟು ನನಗೆ ಚೆನ್ನಾಗಿ ಕಾಣಲಿಲ್ಲ. ಭಾಳ ಕಷ್ಟ ಸಿಕ್ಕಾಗುತ್ತೆ, ಯಾಕೆಂದರೆ ಇದಕ್ಕೆ ಏನಾದ್ರು ಆನ್ಸರ್ ಮಾಡೋಕ್ಕೋದ್ರೆ ಭಾಳ ಸೆನ್ಸಿಟಿವ್. ನೀವು ಏನೋ ಕೆಲವು ಪದಗಳು ಮಹಾ ಸೆನ್ಸಿಟಿವ್, ಸಮಾಜದಲ್ಲಿ ಇವಾಗ ಮಾತಾಡೋಂಗೆ ಇಲ್ಲ. ಹಿಂದೆ ಅವನಿಗೆ ಕರ್ಣನ ವಿಷಯ ಮಾತಾಡುವಾಗಲೇ ಜಾತಿ ವಿಷಯಕ್ಕೆ ನೀವೇನು ಬೇಜಾರು ಮಾಡ್ಕೊಂಬಿಟ್ಟಿದ್ರೆ ಏನೋ ಗೊತ್ತಿಲ್ಲ. ಇವ್ರು ಇವಾಗ ಕೆಳ ಹಂತದವರು, ಈ ಟ್ರೈಬಲ್ಲು ಅವ್ನು ಕಲಿಬೇಕು ಅಂತ ಆಸೆ ಇದ್ದವನು ಅವ್ರಿಗೆ ಡಿನೈ ಮಾಡೋದು ಅಂತ ಹಿಂಗಂದರೆ ಭಾಳ ಕಷ್ಟ ಇದೆ. ಆದರೆ ಒಂದಂತೂ ಸ್ಪಷ್ಟವಾಗಿ ತಿಳ್ಕೊಳ್ಳೋಣ, ಇಲ್ಲಿ ದ್ರೋಣಾಚಾರ್ಯನ್ನ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅಂದ್ರೆ ನಾವಿಬ್ರು ಅಲ್ಲ ಅಂತಲ್ಲ, ಈವನ್ ವೇದವ್ಯಾಸರೇ ಏನೋ ಸಪೋರ್ಟ್ ಮಾಡಿಲ್ಲ. ಹೌದು, ಅದೊಂದು ಫಸ್ಟ್ ತಿಳ್ಕೊಂಬಿಡೋಣ. ಯಾಕೆಂದ್ರೆ ನಾವಿಲ್ಲಿ ಏಕಲವ್ಯನ ಪರವಾಗ, ಏಕಲವ್ಯ ವಿರೋಧವಾಗ, ದ್ರೋಣಾಚಾರ್ಯನ ಪರವಾಗ ಏನಾದ್ರು ಮಾತಾಡಿದ್ರೆ ನಾವು ದ್ರೋಣಾಚಾರ್ಯನ ಪರವಾಗ ಏಕಲವ್ಯ ವಿರೋಧಿ ಅಂತ ಅನ್ಕೋಬಾರದು ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದ್ದೀನಿ. ಇಲ್ಲಿ ಯಾರು ದ್ರೋಣಾಚಾರ್ಯಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ, ಇಲ್ಲಿ ಯಾರು ಏಕಲವ್ಯಂದು ತಪ್ಪು ಅಂತ ಇಲ್ಲ. ಆದರೆ ಇಲ್ಲಿ ಸಿಚುಯೇಷನ್ಗಳು, ಇಲ್ಲಿ ನಾವು ಮಾಡ್ತಾ ಇರೋದು ಇದೇನು ನೋಡಿ, ದ್ರೋಣಾಚಾರ್ಯನ ಕ್ಯಾರೆಕ್ಟರ್ ರಿವ್ಯೂ ಮಾಡ್ತಾ ಇಲ್ಲ, ಏಕಲವ್ಯನ ಕ್ಯಾರೆಕ್ಟರ್ ರಿವ್ಯೂ ಮಾಡ್ತಾ ಇಲ್ಲ. ನಮಗೇನಾದರೂ ಆ ಥರ ಕ್ಯಾರೆಕ್ಟರ್ಗಳು ಏನಾದರೂ ನಮ್ಮಲ್ಲಿ ಸಿಕ್ಕಾಕೊಂಡಿದೆಯಾ ಅಂತ ಮಾತ್ರ ಎಕ್ಸಾಮಿನ್ ಮಾಡ್ಕೊಳ್ತಾ ಇದೀವಿ. ಹೌದು ಹೌದು, ಅಷ್ಟೇ ತಾನೇ ನಾವು ಮಾಡ್ತಾ ಇರೋದು. ಆತ್ಮವಿಮರ್ಶೆ, ನಮಗೇನಾದರೂ ಅಲ್ಲಲ್ಲಿ ಸಿಕ್ಕಾಕೊಂಡಿದೆ ಆ ಥರ ಕ್ಯಾರೆಕ್ಟರ್, ಏಕಲವ್ಯ ಒಳ್ಳೆಯವನು ಅನ್ನೋಂಗಿದ್ರೆ ಆ ಕ್ಯಾರೆಕ್ಟರ್ ನಮ್ಮಲ್ಲಿದ್ರೆ ಬೆಳೆಸ್ಕೊಳ್ಳೋಣ ಅಂತ ಫಸ್ಟ್ ಹೇಳಿದ್ದೆ. ದ್ರೋಣಾಚಾರ್ಯನ ಕ್ಯಾರೆಕ್ಟರ್ ನಮ್ಮಲ್ಲಿ ಏನಾದ್ರು ಕೆಟ್ಟದ್ದೋ ತಪ್ಪದ ಏನಾದ್ರು ಇದ್ರೆ ಬಿಸಾಕ್ಬಿಡೋಣ ಅಂತ ತಾನೆ ಹೇಳ್ತಾ ಇರೋದು. ಹೌದು, ಇಲ್ಲಿ ಜಾತಿ ಗೀತಿ ಏನು ಬರಲ್ಲ ಬಿಡಿ, ಬರಲ್ಲ, ಬರ್ಕೊಡುದು. ಇಲ್ಲಿ ನಾವು ನೋಡಬೇಕಾದ್ರೆ ಒಬ್ಬ ವಿದ್ಯಾ ಕಲಿಬೇಕು ಅಂತಿದ್ದಾನೆ, ಅವನಿಗೆ ಡಿನೈ ಮಾಡಲಾಗಿದೆ. ಹ್ಞೂ, ಹೌದು, ಅದೇ ಅಷ್ಟೇ ತಗೊಳ್ಳೋಣ. ಹೌದು ಹೌದು, ಈ ಬಲ್ಲು ಈ ಬಲ್ಲು ಅಂತ ಬೇಡ ಬೇಡ ಬೇಡ. ಇಲ್ಲಿ ವಿದ್ಯಾ ಯಾವನ ಕಲಿಬೇಕು ಅಂತ ಒಂದು ಯೂನಿವರ್ಸಿಟಿಗೆ ಹೋಗ್ತಾನೆ. ನಾನೊಂದು ಪಿ ಯು ಕಾಲೇಜ್ಗೆ ಹೋಗ್ತೀನಿ, ನಾನು ಸೇರಿಸ್ಕೋಬೇಕು, ನಾನು ಒಂದು ಪಿ ಯು ಕಾಲೇಜಿಗೆ ಸೇರಿಸ್ಕೊಳ್ಳಿ ಸರ್. ಇಲ್ಲಪ್ಪ, ಇಲ್ಲಿ ಈ ಥರ ಇದೆ, ನಮ್ಮದು ಪ್ರೈವೇಟ್ ಕಾಲೇಜು, ಇಲ್ಲಿ ಮಾರ್ಕ್ಸ್ ಇಷ್ಟು ಬಂದಿರಬೇಕು, ಇಲ್ಲಿ 80% 85% ಮಾರ್ಕ್ಸ್ ಬಂದಿರಬೇಕು, ಆದ್ದರಿಂದ ಅಷ್ಟಕ್ಕೆ ಸೇರಿಸ್ಕೊಳ್ಳೋದು. ನಿನಗೆ ಎಷ್ಟು ಬಂದಿದೆ? ನನಗೆ 55 ಬಂದಿದೆ, 55 ಸೇರಿಸ್ಕೊಳ್ಳೋಕ್ಕಾಗಲ್ಲ ಅಂದರೆ ಯೂನಿವರ್ಸಿಟಿ ಇದೆ, ಈ ಕಾಲೇಜ್ ಇದೆ ತಪ್ಪ, ಕಾಲೇಜ್ ಇದೆಪ್ಪ. ಯಾರೋ ಒಬ್ಬರು ರಾಶಿ ಅಂತ ನಮ್ಮಲ್ಲಿ ಕೊರವಂಜಿ ತಮಾಷೆ ಬರ್ದ್ಯಾರು, ಒಬ್ಬ ಲಾ ಕಾಲೇಜಿಗೆ ಸೇರ್ಕೋಬೇಕು ಅಂತ ಅಪ್ಲಿಕೇಶನ್ ಹಾಕಿದಂತೆ. ಅವನಿಗೆ ಲಾ ಕಾಲೇಜ್ನಲ್ಲಿ ನೀವು ಸೇರಿಸ್ಕೊಳಕ್ಕಾಗಲ್ಲ ಅಂತ ಅಡ್ಮಿಷನ್ ರಿಜೆಕ್ಟ್ ಮಾಡ್ಬಿಟ್ರು. ನಾನು ಹೆಂಗೆ ರಿಜೆಕ್ಟ್ ಮಾಡಿದ್ರಿ ಅಂತ ಕಾಲೇಜ್ ಮೇಲೆ ಕೇಸ್ ಹಾಕ್ಬಿಟ್ನಂತೆ. ಅಯ್ಯಯ್ಯೋ, ಹಾ, ಓಕೆ. ತಕ್ಷಣ ಪ್ರಿನ್ಸಿಪಲ್ ಕರೆದು ನೀನು ಲಾ ಅಡ್ಮಿಷನ್ ಮುಂಚೆನೆ ಕೇಸ್ ಹಾಕೋದೆಲ್ಲ ಕಲಿತಿರೋದ್ರಿಂದ ನೀನು ಒಳ್ಳೆ ಲಾಯರ್ ಆಗ್ತೀಯ ಬಾ. ಸೊ ಹಿಂಗೆ ಇಲ್ಲಿ ಯಾವುದೋ ಒಂದು ಕಾಲೇಜ್ನಲ್ಲಿ ಯಾವುದೋ ಒಂದು ಸಿಸ್ಟಮ್ ಇರುತ್ತೆ, ಒಂದು ಕಾಲೇಜ್ನಲ್ಲಿ ಇದಾಗಿರಬೇಕು. ಇಂಜಿನಿಯರಿಂಗೋ ಮೆಡಿಕಲ್ಲೋ ಓದಬೇಕಾದ್ರೆ ಅಟ್ಲೀಸ್ಟ್ ಸಿ ಇ ಟಿ ಪಾಸ್ ಆಗಿರಬೇಕು, ಅಥವಾ ಇದು ಏನೋ ಪರ್ಸೆಂಟೇಜ್ ಬಂದಿರಬೇಕು, ಸೈನ್ಸ್ ಓದಿರಬೇಕು ಅಂತ. ಆ ಕ್ವಾಲಿಫಿಕೇಷನ್ಗೆ ಬರಲಿಲ್ಲ ಅಂದ ಮಾತ್ರಕ್ಕೆ ಅಡ್ಮಿಷನ್ ರಿಜೆಕ್ಟ್ ಮಾಡಿದ್ರು ಅಂದರೆ ಕಾಲೇಜ್ನೇ ಸುಟ್ಟಾಕ್ಬಿಡ್ತೀನಿ, ಕಾಲೇಜ್ ಸುಟ್ಟು ಆ ಥರ ಎಲ್ಲ ಮಾಡೋಕೆ ಹೋದಂಗೆ ಆಯ್ತಲ್ಲ. ಈ ಹಸ್ತಿನಾಪುರ ಹಸ್ತಿನಾಪುರ ಮತ್ತು ಇನ್ಯಾವುದೋ ಒಂದು ಸ್ಟೇಟಲ್ಲಿ ಕ್ಷತ್ರಿಯರಿಗೆ ಮಾತ್ರ
ಅಡ್ಮಿಷನ್ ಕಲಿಯಕ್ಕೆ ರೂಲ್ ಇತ್ತು. ಆದ್ರಿಂದ ಇವನು ಸೇರ್ಸ್ಕೊಳಕ್ ಆಗಲ್ಲ ಅಂತ ಹಿಂಗ ಅಷ್ಟೇ ಕಂಡೀಷನ್ ಹಾಕಿತ್ತು. ಆ ತಪ್ಪ ಸರಿನಾ ಜತ್ರಿಗೆ ಯಾಕೆ ಸೇರಿಸ್ಕೋಬೇಕು ಅದೆಲ್ಲ ಬೇರೆ ವಿಷಯ, ಅವಾಗ ಹಂಗಿತ್ತು ಅದು ಇತ್ತು. ಆದ್ರಿಂದ ಹೋಗಲ್ಲ ಅಂತ ಹಿಂಗಾಯ್ತು. ಸರಿ ಓಕೆ ಥ್ಯಾಂಕ್ ಯು ಸರ್, ನಾನು ಬೇರೆ ಕಾಲೇಜಲ್ಲ ನೋಡ್ಕೊಳ್ತೀನಿ ಅಷ್ಟೇ ಮುಗಿದೋಗ್ತೈತಲ್ಲ ಇಶ್ಯೂ. ಇವನು ಮೆತ್ತಗೆ ಅಲ್ಲೋಗಿ ಆ ನೋಟ್ಸ್ನ ಮೆತ್ತಗೆ ಕಾಪಿ ಹೊಡ್ಬಿಟ್ಟು ಅಂದರೆ ಒಂದು ಫೋಟೋ ತೆಂಗಿ ಅಂತ ದ್ರೋಣಾಚಾರ್ಯದ್ದು ಸ್ಮೈಲ್ ಮಾಡ್ತಾ ಇರೋದು ಪಿಚಕ್ ಅಂತ ಒಂದು ಸೆಲ್ಫಿ ಫೋಟೋ ಹೊಡ್ಕೊಂಡು ಅದನ್ನು ಇವನು ಕಾಡಲ್ಲಿ ತೊಗೊಂಬಂದು ಅದನ್ನು ಒಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಲ್ಲೂ ಹಾಕಿ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ಕಲ್ತ್ಕೊಂಡು ಆ ವಿಷಯದಲ್ಲಿ ಬೇಡ. ಎಷ್ಟೋ ಜನ ಹುಡುಗರು ಬಡವರು ಹೇಳ್ತಾ ಇದ್ರು, ಕಸ ಗುಡಿಸುವಂಥವ್ರ ಮಕ್ಕಳು, ವಾಚ್ಮ್ಯಾನ್ ಮಕ್ಕಳು ಕಿಟಕಿ ಹಿಂದೆ ನಿಂತ್ಕೊಂಡು ಪಾಠ ಕೇಳಿಸ್ಕೊಳ್ತಾ ಇಲ್ಲ ಅಂತ ಕಥೆಯೆಲ್ಲ ನಾವು ಕೇಳಿದ್ದೀವಿ. ಈಗ ನಂದೊಂದು ಕ್ವಶನ್ನು ನೀವು ಕೇಳಿದ್ದೀರಾ, ವಾಚ್ಮನ್ನು ಒಬ್ಬ ಇದ್ದಂತೆ, ಅವನು ಹುಡುಗ ಫೀಸ್ ಕೊಡೋಕೆ ಆಗ್ತಾ ಇಲ್ಲ, ಇವು ಪಾಠ ಎಲ್ಲ ಹೇಳ್ಕೊಳ್ತಾ ಇದ್ದಾರೆ ಟೀಚರು ಮ್ಯಾಥ್ಮೆಟಿಕ್ಸಲ್ಲಿ ಏನೋ ಬೋರ್ಡ್ ಮೇಲೆ ಬರೀತಾ ಇದ್ದಾರೆ, ಅವ್ರು ಹೇಳ್ರಾ ಹೇಳ್ರಾ ಅಂದರು. ಈ ಹುಡುಗ ಅಲ್ಲಿ ಕೂತ್ಕೊಂಡು ಅಲ್ಲಿ ಹಿಂದ್ಗಡೆಯಿಂದ ನಿಂತ್ಕೊಂಡು ಡೈಲಿ ಪಾಠ ಕೇಳ್ತಾ ಇದ್ದ. ಕ್ವಶನ್ ಕೇಳ್ತಾರೆ ಹುಡುಗರು, 70 ಜನ ಹುಡುಗರಲ್ಲಿ ಒಬ್ಬರು ಆನ್ಸರ್ ಹೇಳಿಲ್ಲ. ಏನ್ರೋ ಒಬ್ಬರು ಹೇಳೋಕ್ಕಾಗ್ತಾ ಇಲ್ಲ, ನನ್ನಂಥ ಟೀಚರ್ಗೆ ಅವಮಾನ. ಸರ್ ನಾನು ಹೇಳ್ತೀನಿ ಅಂದ ಈಗ ಬರೀತಾ ಇದ್ದಾಗ. ಹೇಳೋ ಟಲ್ಲ ವೆರಿ ಗುಡ್, ಯಾರು ಇಷ್ಟು ಕರೆಕ್ಟಾಗಿ ಆನ್ಸರ್ ಹೇಳಿದ್ರಿ? ಸರ್ ನಾನೇ. ಯಾರು ನೀನು? ನಾನು ಇಲ್ಲಿ ಗಾರ್ಡನಲ್ಲಿದ್ದಾನಲ್ಲ ಅವ್ರ ಮಗ. ಗ್ರೇಟ್ ವೆರಿ ಗುಡ್ ಅಂದರು. ಆದರೆ ಹಾಗೆ ಅಂದ ಮಾತ್ರಕ್ಕೆ ಅವನ್ನ ಎಕ್ಸಾಮಿನೇಷನ್ ಕೂರ್ಸೋಕ್ಕಾಗತ್ತಾ? ಹಾಂ ಆಗಲ್ಲ. ಯೋಚನೆ ಮಾಡಿ ಪ್ರಾಕ್ಟಿಕಲಿ ಇದೇ ಆಗಿದ್ದಿಲ್ಲಿ. ನೀನು ನೋಡಪ್ಪ, ನೀನು ಪ್ರಾಪರ್ ಅಡ್ಮಿಷನ್ ತೊಗೊಂಡಿಲ್ಲ, ಪ್ರಾಪರ್ ಅಡ್ಮಿಷನ್ನು ಎನ್ರೋಲ್ ಮಾಡಿಲ್ಲ, ನೀನು ಹಾಸ್ಟೆಲ್ ಫೀಸ್ ಕಟ್ಟಿ ಬಿಟ್ಟು ಅಸೈನ್ಮೆಂಟ್ಗಳು ಈ ಪ್ರಾಜೆಕ್ಟು ಇದೆಲ್ಲ ಏನು ಮಾಡಿದೆ, ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಬೇಸಿಕಲಿ ನಿನ್ನ ಅಡ್ಮಿಷನ್ನೇ ನಲ್ ಅಂಡ್ ವಾಯ್ಡ್, ಆದ್ದರಿಂದ ಯು ಆರ್ ನಾಟ್ ಎಲಿಜಿಬಲ್. ನೀನು ಆ ಜೆರಾಕ್ಸ್ ತೊಗೊಂಡು ಕಾಪಿ ಹೊಡ್ಕೊಂಡು ಅದರಿಂದ ನೀನು ಕಲ್ತಿರೋ ವಿದ್ಯೆಯೆಲ್ಲ ಮುಂದೆ ಎಲ್ಲಾದರೂ ಹೋಗಿ ಯೂಸ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳೋದಲ್ಲ, ಮಿಸ್ಯೂಸ್ ಮಾಡ್ಕೊಳ್ಳೋ ಹಿಂಗಾಗತ್ತೆ. ಆದ್ದರಿಂದ ಆ ನೋಟ್ಸ್ ಎಲ್ಲ ನನಗೆ ವಾಪಸ್ ಕೊಟ್ಬಿಡು. ಓ ಅಂದರೆ ಅದೆಲ್ಲ ಪೇಟೆಂಟ್ ಆಗಿತ್ತು ಇವರಿಗೆ? ನ್ಯಾಚುರಲಿ ಅವರೇ ಡೆವಲಪ್ ಮಾಡಿದ್ದು ಅಸ್ತ್ರಗಳು ವಸ್ತುಗಳು ಅದನ್ನೆಲ್ಲ ಹಿಂಗೆ ಹಾಕ್ಕೊಂಡು ಯಾವುದೋ ಒಂದು ಶಬ್ದಭೇದಿ ಅಂತೆ ಇನ್ಯಾವುದೋ ಅಸ್ತ್ರ ಅಂತೆ ಈ ಥರದ್ದೇನೋ ಕಲ್ತ್ಕೊಂಡಿರೋ ಅದನ್ನು ಅದನ್ನೆಲ್ಲ ಪೇಟೆಂಟ್ ಆಗಿದೆ. ನಾನು ಇವ್ರಿಗೆ ಮಾತ್ರ ಪ್ರಾಮಿಸ್ ಮಾಡಿದ್ದೀನಿ, ಇಲ್ಲಿ ಅಗ್ರಿಮೆಂಟ್ ಆಗಿದೆ ನನಗೂ ಅಸ್ತಿನವರೆಗೂ, ಬೇರೆ ಯಾರಿಗೂ ಟೀಚ್ ಮಾಡೋಕ್ಕಾಗಲ್ಲ ಅಂತ ನಾನು ಸೈನ್ ಮಾಡಿದ್ದೀನಿ. ನಾಳೆ ನನ್ನ ಜಾಬ್ಗೆ ಕ್ವಶನ್ ಆಗುತ್ತೆ. ಕೊಟ್ಬಿಡ್ತೀವಿ ನಾವು ನಿಮ್ಮ ನೋಟ್ಸು. ಅದನ್ನ ಕೊಡೋಕ್ಕಾಗಲ್ಲ, ನಾನು ನೋಟ್ಸ್ ವಾಪಸ್. ನೋಟ್ಸ್ ಅಂದರೆ ಇವಾಗಿನ ಥರ ಜೆರಾಕ್ಸ್ ಅಲ್ಲ. ಅದೇನದು ನೋಟ್ಸು? ಮಂತ್ರ. ಆ ಮಂತ್ರ ತನ್ನದು ಅಷ್ಟ್ರ. ಆ ಮಂತ್ರ ನಿಮ್ಗೆ ವಾಪಸ್ ಕೊಡ್ತೀರಾ? ಜಾಬ್ಗೆ ಇದ್ದೇ ಇರತ್ತಲ್ಲ. ಆದ್ರಿಂದ ಮಂತ್ರ ಯೂಸ್ ಮಾಡೋಕ್ಕದು ಹೆಂಗೆ? ಡನ್ 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 ಅಡ್ ಅಂತ ಹಿಂಗೆ ಹೋಗ್ಬೇಕಾದ್ರೆ ಇಲ್ಲಿಂದ ತಾನೇ ಬರೋದು ಈ ಮಂತ್ರ ಇಲ್ಲಿಂದ ತಾನೇ. ಆದ್ರಿಂದ ನೋಟ್ಸ್ ವಾಪಸ್ ಕೊಡು ಅಂದರೆ ಬೆರಳೆ ಕೊಡು, ಬೆರಳೆ ವಾಪಸ್ ಕೊಡು ಅಂತ. ಇದು ತಪ್ಪ ಸರಿನಾ ನಿಮಗೆ? ನಾನು ಏನಾದರೂ ನಿಮ್ಮ ಮನಸ್ಸಿನಲ್ಲಿ ನಾನು ದ್ರೋಣಾಚಾರ್ಯಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ ಅಂತ ಅನಿಸಿದ್ರೆ ದಯವಿಟ್ಟು ವಾಪಸ್ ತೊಗೊಳ್ಳಿ ಆ ಮಾತನ್ನ. ನಾನು ಬಿಗಿನಿಂಗ್ನಲ್ಲೇ ಹೇಳ್ತೀನಿ, ದ್ರೋಣಾಚಾರ್ಯನ ಯಾರೂ ಅಪ್ರೂವ್ ಮಾಡಿಲ್ಲ, ಇಲ್ಲಿರೋದು ಸಿಸ್ಟಮ್ ಮಾತ್ರ ಹೇಳ್ತಾ ಇದ್ದೀನಿ. ಸೊ ಸ್ಪೈಟ್ ಆಫ್ ದಟ್ ಇದು ಹಿಂಗಾಯಿತು. ಆಮೇಲೆ ಅವನು ಹೋಗಿ ಎಡಗೆನಲ್ಲೇ ಕಳ್ಕೊಂಡ, ದೊಡ್ಡವನಾದ, ಬೆಳೆದ. ಈಗ ಅದಾದಮೇಲೆ ಏನಾಯಿತು ಕತೆ ಅಂತ ಜನರಲ್ಲಿ ಎಲ್ಲೂ ಗೊತ್ತಿಲ್ಲ. ಯಾರು ಗೊತ್ತಿಲ್ಲ ಗೊತ್ತಿಲ್ಲ. ಅದಾದಮೇಲೆ ಏಕಲವ್ಯ ಅಷ್ಟೇ ಮುದೋಗತ್ತೆ ಅಂತ ಕತೆ. ಆಮೇಲೆ ಕೆಲವು ವರ್ಷನ್ಗಳು ಹೇಳ್ತಾರೆ ನೀವು ಹೇಳ್ದಂಗೆ ಅವನು ದೊಡ್ಡವನಾದ, ಕಡೆಯಲ್ಲಿ ಯುದ್ಧದಲ್ಲಿ ಬರ್ತಾನೆ ದುರ್ಯೋಧನ ಕಡೆ ಕೇಳಿಸ್ಕೊಳ್ಳಿ, ದುರ್ಯೋಧನ ಪರವಾಗಿ ಯುದ್ಧ ಮಾಡ್ತಾನ ಅವನು. ಕೇಳಿಸ್ಕೊಂಡ್ರೆ ಕತೆ ಏಕಲವ್ಯನ ಬಗ್ಗೆ ಇಷ್ಟೆಲ್ಲ ಕಣ್ಣೀರು ಸುರಿಸಿದ್ವಲ್ಲ ನಾವು, ಅವನಿಗೆ ಬೆರಳು ಕಟ್ ಮಾಡಿಸಿದ್ರು, ಅನ್ಯಾಯ ಆಯಿತು, ಇವನಿಗೆ ಪಾರ್ಶಾಲಿಟಿ ಮಾಡಿದ್ರು, ಅರ್ಜುನ ನಂಬರ್ 1 ಆಗಲಿ, ಇದೆಲ್ಲ ದ್ರೋಣಾಚಾರ್ಯ ಮಾಡಿದ ತಪ್ಪು ಅಂತ ಒಪ್ಕೊಂಡಿದ್ವಲ್ಲ, ಇವನು ಯಾತಕ್ಕೆ ಅಲ್ಲೋಗಿ ಸೇರ್ಕೊಂಡ? ಆದರೂ ಬೆರಳು ಯಾರು ಕಿತ್ಕೊಂಡಿದ್ದಾರೋ ಅವ್ರ ಪಕ್ಕಕ್ಕೆ ಸೇರ್ಕೊಂಡ. ಇನ್ನೊಂದು ಪಾಯಿಂಟ್ ಕೇಳಿಸ್ಕೊಂಡ್ರೆ, ಬೆರಳು ಅವನಿಗೆ ಯಾರೋನು ಅರ್ಜುನ, ಅರ್ಜುನನ್ನ ನಂಬರ್ 1 ಮಾಡಿದ್ರು, ನಾನು ನಂಬರ್ 1 ಆಗ್ತಾ ಇದೆ ಅಂತ ನನಗೆ ಅನ್ಯಾಯ ಆಯಿತು ಅಂತ ಹಿಂಗೆ ಹೇಳ್ದವನು ದುರ್ಯೋಧನ ಎಂಥವನು ಅಂತ ಅವನಿಗೆ ಗೊತ್ತಿದೆ ಅಷ್ಟೊತ್ತಿಗಾಗಲೇ. ಕಾಡಲ್ಲೇ ಇದ್ರು ಗೊತ್ತು ಗೊತ್ತಿದೆ ಅವನಿಗೆ. ಗೊತ್ತಿದ್ದವನು ತಿರುಗಾ ದುರ್ಯೋಧನ ಪಕ್ಷಕ್ಕೆ ಸೇರಿಕೊಂಡು ಅಧರ್ಮದ ಪಕ್ಷಕ್ಕೆ ಸೇರಿಕೊಂಡು ಯಾರು ಇವನ್ನ ಬೆರಳು ಕಟ್ ಮಾಡಿಕೊಂಡ್ರೋ ಅವರೇ ಅಲ್ಲಿ ಒಂದು ದಿವಸ ಸೇನಾಧಿಪತಿ ಆಗ್ತಾರೆ. ಹೌದೌದು, ಅವ್ರ ಕೈ ಕೆಳಗೆ ಯುದ್ಧ ಮಾಡಿದೆ ಅವನು, ನೋಡಿ ಅವ್ರ ಕೈ ಕೆಳಗೆ ಯುದ್ಧ ಮಾಡೋನು ನಮಗೆಲ್ಲ ಸಿಂಪತಿನ. ಅದಕ್ಕೆ ನಾನು ದಯವಿಟ್ಟು ನಾವು ನಿಷ್ಪಕ್ಷಪಾತವಾಗಿ ನೋಡಬೇಕೇ ಹೊರತು ಇನ್ನು ಮಿಕ್ಕಿದ ಯಾವುದು ಅಟ್ಯಾಚ್ಮೆಂಟ್ಗಳು ಇರಬಾರ್ದು ಅಂತ ಹಿಂಗೆ ಹೇಳ್ತಾ ಇರೋದು. ಸಿಚುಯೇಷನ್ಗಳನ್ನ ನಾವು ನೋಡಬೇಕು, ಸರ್ಕಮ್ಸ್ಟೆನ್ಸಸ್ ಹೆಂಗೆ ಬಂತು ಅಂತ ಮಾತ್ರ ನೋಡಬೇಕು ಅನ್ನೋದನ್ನೇ ನಮ್ಮಲ್ಲಿ ಎಕ್ಸಾಮಿನ್ ಮಾಡ್ಕೋಬೇಕು ಅಂತ
ಈ ಕಾರಣಕ್ಕೆ ಯೋಚನೆ ಮಾಡಿ ನಿಷ್ಪಕ್ಷಪಾತವಾಗಿ ನಮ್ಮಲ್ಲಿ ಯಾವುದ್ಯಾವುದೋ ರೀತಿ ಈಗ ಅನುಕಂಪಗಳನ್ನ ಸಂಪಾದಿಸಿ ಯಾವುದ್ಯಾವುದೋ ಮಾಡಿಕೊಂಡು ಹಿಂಗೆಲ್ಲ ನಾವು ಸಂಪಾದಿಸಿ ಬೆನಿಫಿಟ್ ಸಂಪಾದಿಸಿ ಅಯ್ಯೋ ನನಗೆ ಈ ಥರ ಅನ್ಯಾಯ ಆಯಿತು ಹಂಗೆ ಅನ್ಯಾಯ ಆಯಿತು ಅಂತ ಹಿಂಗೆ ಹೇಳ್ಬಿಟ್ಟು ತಿರುಗಾ ನಾವು ಅಲ್ಲೇ ಹೋಗಿ ಸೇರ್ಕೊಂಬಿಟ್ರೆ ಆವಾಗ ಮಾತ್ರ ಅನುಕಂಪ ಮಾತ್ರ ಕಂಟಿನ್ಯೂ ಆಗಬೇಕು, ಬಟ್ ನಾವು ಮಾಡಿರೋ ಅನ್ಯಾಯ ಮಾತ್ರ ಬಿಟ್ಕೊಡ್ಬೇಕಾ? ಯೋಚನೆ ಮಾಡಿ ಸರ್, ಇವಾಗ ನಡೀತಾ ಇಲ್ವಾ ಸುತ್ತಮುತ್ತ? ಇದು ಒಂದು ವರ್ಷನೂ ನೀವು ಹೇಳ್ದಂಗೆ ಅವನು ಏಕಲವ್ಯ ಇವನು ಹಿಂಗೆ ಹೋದ ಅಂತ ನನಗೊಂದು ಶ್ಲೋಕ ಸಿಕ್ತು. ನಾನು ನಿಮ್ಮಲ್ಲಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನಿಮ್ಮಲ್ಲಿ ಸ್ವಗತ ನೋಡ್ತಿರೋರು ಅಂತಂದರೆ ನಿಮ್ಮಲ್ಲಿ ಮಹಾ ಒಳ್ಳೆ ವಿಚಾರವಂತರು, ಬುದ್ಧಿವಂತರು, ಪುರಾಣ ಇತಿಹಾಸಗಳೆಲ್ಲ ತಿಳಿದಿರೋರು ಇದ್ದೇ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ನಾನೊಂದು ಶ್ಲೋಕ ಕೊಡ್ತೀನಿ ನಿಮಗೆ, ಇದನ್ನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ನೀವು. ಯಾಕೆಂದ್ರೆ ಇದು ಯಾರೋ ನನಗೆ ಕೊಟ್ಟರು, ಕೊನೆಯಲ್ಲಿ ಏಕಲವ್ಯ ಏನಾದ ಅಂತ. ಕೃಷ್ಣ ಕೊಂದ ಅಂತ ಒಂದು ಕಡೆ, ಏನು ಸರ್? ಅಲ್ಲ, ಅದೇನು ಕೃಷ್ಣ ಕೊಂದ? ಕೃಷ್ಣ ನಾನು ಯಾರೇ ಪರವಾಗಿದ್ದ, ನಾನು ಬರೀ ರಥ ಓಡಿಸ್ತೀನಿ ಅಷ್ಟೇ ಅಷ್ಟೇ, ನಾನು ಆಯುಧ ಹಿಡಿಯಲ್ಲ ಅಂತ ಪ್ರತಿಜ್ಞೆ ಮಾಡಿದ ಕೃಷ್ಣ ಏಕಲವ್ಯನ ನಾನೇ ಕೊಂದೆ ಅಂತ ಒಂದು ಶ್ಲೋಕ ಸಿಕ್ಕಿದೆ. ಅದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬೇಕು ನೀವು. ನಿಮ್ಗೆ ಆ ಶ್ಲೋಕ ಮಾತ್ರ ಹೋಮ್ವರ್ಕ್ ಕೊಡ್ತೀನಿ ನಿಮಗೆ ನೆಕ್ಸ್ಟ್ ಇದರೊಳಗೆ. ಕೃಷ್ಣ ಹೇಳೋ ಡೈಲಾಗ್ ಇದು, ನೀವು ಓದ್ಬಿಡ್ತೀನಿ ನಿಮ್ಮ ಹತ್ರ ಮುಂದೆ. ಜರಾಸಂಧ ಛೇದಿ ರಾಜ ಮಹಾತ್ಮ ಮಹಾಬಾಹುಶ್ಚ ಏಕಲವ್ಯ ನಿಷಾದ ಏಕೈಕ ನಿಹತಃ ಸರ್ವೇ ಏತೆ ಯೋಗೈ ತೈಹಿ ತೈಹಿ ತದ್ದಿತಾರ್ಥಂ ಮಯಾಯೇವ. ಹಂಗಂದ್ರೆ ಏನಪ್ಪ ಅಂದರೆ, ಜರಾಸಂಧ ಯಾರು ಅಂತ ನಿಮಗೆ ಗೊತ್ತು? ಜರಾಸಂಧ ಯಾರು ಅಂತ ನಿಮಗೆ ಗೊತ್ತು ಅನ್ನೋದಕ್ಕಿಂತ ಇನ್ನು ಸ್ವಲ್ಪ ಜರಾಸಂಧ ಅಂತ ಯಾರು ಅಂತ ಹೇಳ್ಬಿಡಿ ಸರ್ ನಮ್ಮ ಫ್ರೆಂಡಿಗೆ. ಜರಾಸಂಧನ ಕತೆ ಬರುತ್ತಲ್ಲ, ಜರಾಸಂಧ ಅವನ ಟೈ ಅಂತ ಹಿಂಗೆ ಹೇಳಿದ್ರು. ಕೃಷ್ಣ ಹುಟ್ಟಿದಾಗ್ಲಿಂದ ಅವನನ್ನು ಸಾಯಿಸೋಕ್ಕೆ ಟ್ರೈ ಮಾಡಿದಂಥ ಅವರ ಸೋದರ ಮಾವ ಕಂಸನ ಫಾದರ್ ಇಲ್ಲ. ಹೌದು, ಇವನು ಗೊತ್ತಾ ಜರಾಸಂಧ ಎಂಥ ದುಷ್ಟ ಅಂತ. ಈ ಜರಾಸಂಧನ್ನು ಹೆಂಗೆ ಸಾಯಿಸಿದ ಕೃಷ್ಣ ಅನ್ನೋದು ಗೊತ್ತು. ಈ ಜರಾಸಂಧ, ಈ ಜರಾಸಂಧನ ಸೈನ್ಯದಲ್ಲಿ ಏಕಲವ್ಯ ಅವ್ರು ಸೇರಿಕೊಂಡಂತೆ. ಓ, ಪರವಾಗಿಲ್ಲ, ಇದು ಅವನಿಗೆ ಅನ್ಯಾಯ ಆಗೋಗ್ಬಿಟ್ಟಿದೆ. ದ್ರೋಣಾಚಾರ್ಯ ಎಕ್ಸ್ಪ್ಲಾಯ್ಟ್ ಮಾಡಿದ್ರು, ಹೆಂಗೆ ಮಾಡಿದ್ರು, ಎಕ್ಸ್ಪ್ಲಾಯ್ಟ್ ಮಾಡಿದ್ರು. ಜರಾಸಂಧನಂಥ ಮಹಾದುಷ್ಟನ ಸೈನ್ಯದ ಸೇರಿಕೊಂಡು ಕೃಷ್ಣನ ಮೇಲೆ, ಯಾದವರ ಸೈನ್ಯದ ಮೇಲೆ 17 ಅಟ್ಯಾಕ್ ಮಾಡಿದ ಜರಾಸಂಧನ ಸೈನ್ಯದಲ್ಲಿ ಇವನು ಒಬ್ಬ ಮೇಜರ್ ಪೊಸಿಷನ್ನಲ್ಲಿ, ಮೇಜರ್ ಜನರಲ್ ಕರ್ನಲ್ ಕಮಾಂಡರ್ ಏನೋ ಆಗಿತ್ತು ಅವನು. ಏಕಲವ್ಯ ಯೋಚನೆ ಮಾಡಿ, ಇದು ಇನ್ನು ಸ್ವಲ್ಪ ಯೋಚನೆ. ಈ ಜರಾಸಂಧನ ನಾನು ಸಾಯಿಸಿದೆ, ನಾನು ಅಂದರೆ ಕೃಷ್ಣ ನಾವು ಸಾಯಿಸಕ್ಕೆ ಇಲ್ವಲ್ಲ ಯಾರೇ. ಜರಾಸಂಧನ ನಾನು ಸಾಯಿಸಿದೆ, ಕೃಷ್ಣ ಹೇಳೋದು ನಾನು ಯಾರನ್ನು ಸಾಯಿಸಿದೆ ಅಂತ. ಛೇದಿ ರಾಜ ಅಂದರೆ ಯಾರೋ ಶಿಶುಪಾಲ, ಶಿಶುಪಾಲ, ಶಿಶುಪಾಲನ್ನ ಸಾಯಿಸಿದ. ನಾನು ಹುಟ್ಟಿರೋದೇ ಅವತಾರ ಮಾಡಿದ್ದೆ ದ್ವಾಪರಯುಗದಲ್ಲಿ ದಂತವಕ್ರ ಶಿಶುಪಾಲನ್ನ ಅಂತ ಹೇಳಿದೆ. ಸುಮ್ ಸುಮ್ಮನೆ ಒಳ ಸಾಯಿಸ್ಬಿಡ್ಲಿಲ್ಲ, ಇಲ್ಲ, ನೂರು ತಪ್ಪುಗಳು, ಎಂತೆಂಥ ತಪ್ಪುಗಳು ಮಾಡ್ದ ಅಂತ ನೀವು ಸೀರಿಯಲ್ಗಳಲ್ಲಿ ನೋಡಿದ್ದೀವಿ. ಹೆಂಗೆ ಬೈತಾನೆ ಅಂತ, ಹೆಂಗೆ ಬೈತೀನಿ ಅಂತ ಗೊತ್ತು. 100 ತಪ್ಪುಗಳು ತಪ್ಪು ಮಾಡಿರೋ ಅಂತ ಅವನು ಬೈದಲ್ಲ ನಾವು. ಅವನು ಕೃಷ್ಣ ಸಾಯಿಸ್ಬಿಟ್ಟ ಅಂತ ಮಾತ್ರ ಕೇಳ್ತೀವಿ ಛೇದಿರಾಜ ಮಹಾ. ಆದ್ರೂ ಕೃಷ್ಣ ಏನು ಹೇಳ್ತಾನೆ ಛೇದಿರಾಜಂಗೆ, ಮಹಾತ್ಮ ಅಂತ ಗೊತ್ತಾ? ಮಹಾಬಾಹುಶ್ಚ ಏಕಲವ್ಯ ನಿಷಾದ. ಮಹಾಬಾಹು ಹೆಂಗದ ಈ ಥರ ದೊಡ್ಸ್ಕದ್ದು, ಕಾಪಿ ಹೊಡೆದು, ಕಾಪಿ ಹೊಡೆದು. ಏಕಲವ್ಯ ನಿಷಾದ ಇವನ್ನ ಏಕೈಕ ಒಬ್ಬ ಏಕೈಕಶ ಒಬ್ಬ ನಿಹತ ಸರಿಯಾಗಿ ಯೋಚನೆ ಮಾಡಿ ಸರ್ವೇ ಏತೆ ಇವೆಲ್ಲರೂ ಯೋಗೈಹಿ ಅವರವರ ಯೋಗ್ಯತೆ ತೈಹಿ ತೈಹಿ ತದ್ದಿತಾರ್ಥಂ ಮಯಾಯೇವ. ಕೃಷ್ಣ ಹೇಳುವ ಮಾತು, ಜರಾಸಂಧ ಮಹಾತ್ಮನಾದ ಮಹಾಬಲಶಾಲಿ ಶಿಶುಪಾಲ ನೇಕಲವ್ಯ ನಿಷಾದ ಇವರೆಲ್ಲರೂ ಅವರವರ ಯೋಗಕ್ಕನುಗುಣವಾಗಿ ಅವರ ಹಿತಕ್ಕಾಗಿ ನನ್ನಿಂದಲೇ ಹತರಾದರು. ದಯವಿಟ್ಟು ಯೋಚನೆ ಮಾಡಿ, ಈಗ ನೀವು ಕರ್ಣನ್ನ, ಸರಿ ಏಕಲವ್ಯ ಹಂಗೆ ಅನ್ಯಾಯ ಆಯಿತು ಹಂಗೆ ಹಿಂಗೆ ಅಂತ ಹಿಂಗೆ ಹೇಳಿದ್ರಲ್ಲ, ಅವರ ಹಿತಕ್ಕಾಗಿ ಅವರು ಕೃಷ್ಣ ಹೇಳಿರೋದು, ಅವರ ಹಿತಕ್ಕಾಗಿ ಹತ ಮಾಡಬೇಕು. ಈಗ ಹತ ಮಾತ್ರ ಗೊತ್ತಾಗತ್ತೆ, ಹಿತ ನಮ್ಗೆ ಹಿತ ಗೊತ್ತಾಗಲ್ಲ. ಆದ್ದರಿಂದ ಏಕಲವ್ಯ ಕೂಡ ಕೆಲವು ತಪ್ಪುಗಳು ಮಾಡಿದ್ದಾನೆ. ದ್ರೋಣಾಚಾರ್ಯ ತಿರುಗಿ ವಾಪಸ್ ಮೊದಲನೇ ಸಲ ಹೇಳಿದ್ದೇನೆ, ವಾಪಸ್ ಹೇಳ್ತಾ ಇದ್ದೀನಿ, ತಿರುಗಿ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ದ್ರೋಣಾಚಾರ್ಯಂಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ,
ದ್ರೋಣಾಚಾರ್ಯ ಮಾಡಿದ ತಪ್ಪು, ಆ ದ್ರೋಣಾಚಾರ್ಯ ಅದಕ್ಕೋಸ್ಕರ ಇದು ಮಾಡಿ ಅನುಭವಿಸಿದ್ದಾನೆ ಕಷ್ಟ, ಅನುಭವಿಸಿದ್ದಾನೆ ನಷ್ಟ. ಜೊತೆಗೆ ಏಕಲವ್ಯ ಕೂಡ ಏನಂತ ಸಾಚ ಅಲ್ಲ ಅಂತ ಹೇಳಿ ಈಗ ನೀವು ಹೇಳಿದ ಪಕ್ಕದ ಅಂಗಡಿ ಸೀರೆ ಕೂಡ ರಿಜೆಕ್ಟ್ ಆಯ್ತು. ಈ ಪಕ್ಕದ ಅಂಗಡಿಲಿ ಹೋಗ್ತಾಯಿದ್ರೆ ನಾವೀಗ ಬೇರೆ ಊರಿಗೆ ಹೋಗಬೇಕು, ಯಾಕೆಂದರೆ ಅಲ್ಲಿ ದೊಡ್ಡ ದೊಡ್ಡ ಅಂಗಡಿಗಳಿರುತ್ತೆ, ಆ ಅಂಗಡಿಗಳಲ್ಲಿ ಹೊಸ ಹೊಸ ಡಿಸೈನು ಅಥವಾ ಆಮೇಲೆ ಫಾರಿನ್ ಸ್ಯಾರೀಸ್ ಎಲ್ಲ ಬಂದಿರುತ್ತೆ. ಈಗ ಜನಕ್ಕೆ ಅದೇ ಥರ ಬೇಕು, ಹೊಸ ಮಾಡೆಲ್ ಬೇಕು ಅಂತ. ಸೊ ಹಾಗಾಗಿ ಹೊಸದು ಯಾವುದು ನೋಡೋಣ, ಇದರಲ್ಲಿ ಏನಾದರೂ ನಾವು ಸೆಲೆಕ್ಟ್ ಮಾಡ್ಕೊಳೋಕ್ಕಾಗುತ್ತಾ, ನಮಗೆ ಬೇಕಾಗಿರೋ ವಸ್ತು ಅಲ್ಲಿ ಸಿಗುತ್ತಾ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡೋಣ. ಅಲ್ಲಿ ತನಕ ವೀಕ್ಷಕರೇ, ನಿಮಗೂ ವಿರಾಮ, ನಮಗೂ ವಿರಾಮ. ನಮಸ್ಕಾರ.